ಎಲ್ಲರಿಗೂ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ಬೆಂಗಳೂರಿನ ಶಾರದಾ ಗಾನಾಮೃತ ತಂಡದ ಮಹಿಳೆಯರು ನಡೆಸಿಕೊಡುತ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಇದೆ. ಅದೇನಪ್ಪ ಅಂತಂದರೆ, ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ದಿನ ನಾವು ಗಳಿಸಿದ ಸ್ವಾತಂತ್ರ್ಯದ ಬಗ್ಗೆ, ಇತಿಹಾಸದ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಳೋಣ. ಹಾಗೆ ಕೆಲವು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಇಳೆಗೆ ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ, ಶ್ರಾವಣದ ಮಾಸ ಕಾವಣವ ಕಟ್ಟಿ ಹರಸಿತ್ತು ಸುಪ್ರಭಾತ. ಇಳೆಗೆ ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ, ಶ್ರಾವಣದ ಮಾಸ ಕಾವಣವ ಕಟ್ಟಿ ಹರಸಿತ್ತು ಸುಪ್ರಭಾತ. 1947 ಆಗಸ್ಟ್ 15 ಭಾರತ ದೇಶ ಸ್ವತಂತ್ರವಾಯಿತು. ಮಧ್ಯರಾತ್ರಿ ಎಲ್ಲರೂ ಮಲಗಿರುವಾಗ ಭಾರತ ದೇಶ ಎಚ್ಚರಗೊಳ್ಳುತ್ತದೆ. ಹಳೆಯ ಯುಗ ಮುಗಿದು ಹೊಸ ಚೇತನದೊಂದಿಗೆ ಹೊಸ ಯುಗಕ್ಕೆ ಕಾಲಿಡುತ್ತದೆ. ದಾಸ್ಯದಿಂದ ಬಿಡುಗಡೆಯಾದ ದಿನ ಎಂದರೆ ತಪ್ಪಾಗಲಾರದು. ಬ್ರಿಟಿಷರ ಆಡಳಿತ ಕೊನೆಯಾಯಿತು. ಭಾರತೀಯರು ಕಂಡ ಕನಸು ನನಸಾಯಿತು. ನಮ್ಮ ತ್ರಿವರ್ಣ ಧ್ವಜ ಮೇಲೇರಿತು. ಭಾರತೀಯರೆಲ್ಲ ನಮೋ ಜನ್ಮಭೂಮಿ, ನಮೋ ಜನ್ಮಭೂಮಿ ಅಂತ ಹರ್ಷದಿಂದ ಕೂಗಿದರು. ಕವಿ ಸಿದ್ದಯ್ಯ ಪುರಾಣಿಕ್ ಅವರು ರಚಿಸಿದ ದೇಶಭಕ್ತಿಗೀತೆಯನ್ನು ಕೇಳೋಣ್ವಾ ಇವಾಗ. ಈ ಹಾಡಿಗೆ ರಾಗ ಸಂಯೋಜನೆ ಮಾಡಿದವರು ದಿವಂಗತ ಮೈಸೂರ್ ಅನಂತಸ್ವಾಮಿಯ. ನಮೋ ಜನ್ಮಭೂಮಿ ಜಯ 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 ಜನ್ಮಭೂಮಿ ಸತ್ಯ ಪ್ರೇಮಿ ಶಾಂತಿ ನೇಮಿ ಸರ್ವಕ್ಷೇಮಕಾಮಿ ಜಯ 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 ಜನ್ಮಭೂಮಿ ಜಯ 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 ಜನ್ಮಭೂಮಿ ನಮೋ ಜನ್ಮಭೂಮಿ ಜಯ 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 ಜನ್ಮಭೂಮಿ ಸತ್ಯ ಪ್ರೇಮಿ ಶಾಂತಿ ನೇಮಿ ಸರ್ವಕ್ಷೇಮಕಾಮಿ ಜಯ 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 ಜನ್ಮಭೂಮಿ ಜಯ 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 ಜನ್ಮಭೂಮಿ ನಮೋ ಜನ್ಮಭೂಮಿ ಧರ್ಮರತಿಯ ದ್ಯುತಿಯ ಬೀರಿ ಸಹಜೀವನ ಸೂತ್ರ ನಾರಿ ಧರ್ಮರತಿಯ ದ್ಯುತಿಯ ಬೀರಿ ಸಹಜೀವನ ಸೂತ್ರ ನಾರಿ ಸರ್ವೋದಯ ಪಥವ ತೋರಿ ಮೆರೆವ ಸೂತ್ರ ನಾರಿ ಸರ್ವೋದಯ ಪಥವ ತೋರಿ ಮೆರೆವ ಸೂತ್ರ ನಾರಿ ಜಯ 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 ಜನ್ಮಭೂಮಿ ಜಯ 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 ಜನ್ಮಭೂಮಿ ನಮೋ ಜನ್ಮಭೂಮಿ ಬದುಕಿ ಬದುಕಿಸುವುದ ತಿಳಿಸಿ ಕೂಡಿ ಬಾಳ್ವ ಕಲೆಯ ಕಲಿಸಿ ಬದುಕಿ ಬದುಕಿಸುವುದ ತಿಳಿಸಿ ಕೂಡಿ ಬಾಳ್ವ ಕಲೆಯ ಕಲಿಸಿ ಜನ ಮಂಗಲ ಧ್ವಜವ ನಿಲ್ಲಿಸಿ ನೆರವ ಮಾತೃಭೂಮಿ ಜನ ಮಂಗಲ ಧ್ವಜವ ನಿಲ್ಲಿಸಿ ನೆರವ ಮಾತೃಭೂಮಿ ಜಯ 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 ಜನ್ಮಭೂಮಿ ಜಯ 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 ಜನ್ಮಭೂಮಿ ನಮೋ ಜನ್ಮಭೂಮಿ ನಿನಗರ್ಪಿತ ತನು ಮನ ಧನ ನಿನಗಾಗಿಯೇ ಈ ಜೀವನ ನಿನಗರ್ಪಿತ ತನು ಮನ ಧನ ನಿನಗಾಗಿಯೇ ಈ ಜೀವನ ಜಗನ್ಮಾತೆ ನಿನಗೆ ನಮನ ನಮೋ ಜನ್ಮಭೂಮಿ ಜಗನ್ಮಾತೆ ನಿನಗೆ ನಮನ ನಮೋ ಜನ್ಮಭೂಮಿ ಜಯ 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 ಜನ್ಮಭೂಮಿ ಜಯ 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 ಜನ್ಮಭೂಮಿ ನಮೋ ಜನ್ಮಭೂಮಿ ಜಯ 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 ಜನ್ಮಭೂಮಿ ಸತ್ಯ ಪ್ರೇಮಿ ಶಾಂತಿ ನೇಮಿ ಸರ್ವಕ್ಷೇಮಕಾಮಿ ಜಯ 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 ಜನ್ಮಭೂಮಿ ಜಯ 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 ಜನ್ಮಭೂಮಿ ನಮೋ ಜನ್ಮಭೂಮಿ ನಮೋ ಜನ್ಮಭೂಮಿ ನಮೋ ಜನ್ಮಭೂಮಿ ಹೌದು, ನಮ್ಮ ದೇಶ ಅಂತ ಹೆಮ್ಮೆಯಿಂದ ನುಡಿದೆವು. ನಮ್ಮ ಮಹಾನ್ ಗ್ರಂಥಗಳಾದ ರಾಮಾಯಣ, ಮಹಾಭಾರತದ ಕಥೆಗಳನ್ನು ನಾವು ಇಂದಿನ ಮಕ್ಕಳಿಗೆ ಖಂಡಿತ ತಪ್ಪದೇ ಹೇಳಬೇಕು.
ರಾಷ್ಟ್ರ ಪ್ರೇಮವನ್ನು ಬಾಲ್ಯದಿಂದಲೇ ಬೆಳೆಸಬೇಕು. ದೇಶಕ್ಕಾಗಿ ಹೋರಾಡಿದ ವೀರರ ಸಾಹಸದ ಕಥೆಗಳನ್ನು ತಿಳಿಸಿ ಹೇಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಏಕೆಂದರೆ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳಲ್ಲವೇ. ಸಾಹಸದ ಜೊತೆಗೆ ನಮ್ಮದು ತ್ಯಾಗಭೂಮಿ ಸಹ ನಮ್ಮನ್ನು ನಂಬಿ ಬಂದವರಿಗೆ ಯಾವಾಗಲೂ ಆಸರೆಯಾಗಿದ್ದಾಳೆ, ನೊಂದವರ ಕಂಬನಿ ಒರೆಸಿದ್ದಾಳೆ. ಯಾಕೆಂದರೆ ಇವಳು ಸದಾ ಅಭಯದಾಯಕಳು. ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರ ಕವನವೊಂದನ್ನು ಈಗ ಕೇಳೋಣ ಅಲ್ವಾ? ಜಿವಿ ಅತ್ರಿಯವರು ರಾಗ ಸಂಯೋಜನೆ ಮಾಡಿದ್ದಾರೆ. ತಾಯಿ ಭೂಮಿ ತಾಯಿ. ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ ತಾಯಿ ಭೂಮಿ ತಾಯಿ ಸದಯಿ ಅಭಯದಾಯಿ ಮತ್ತೆ ನಿನ್ನ ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ ತಾಯಿ ಭೂಮಿ ತಾಯಿ ಸದಯಿ ಅಭಯದಾಯಿ ತಾಯಿ ಭೂಮಿ ತಾಯಿ ಬೆಂದವರಿಗೆ ಕಂಬನಿ ನೊಂದವರಿಗೆ ಕಂಬನಿ ಬೆಂದವರಿಗೆ ಕಂಬನಿ ನೊಂದವರಿಗೆ ಕಂಬನಿ ನಂಬಿ ಬಂದ ಭಾಗ್ಯಹೀನ ಜನರ ಸದಯಿ ಅಭಯದಾಯಿ ಮತ್ತೆ ನಿನ್ನ ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ ತಾಯಿ ಭೂಮಿ ತಾಯಿ ಸದಯಿ ಅಭಯದಾಯಿ ತಾಯಿ ಭೂಮಿ ತಾಯಿ ಬಾಳಿನಲ್ಲಿ ಗೋಳಿನಲ್ಲಿ ಸುಯುವ ಬಾಳಿನಲ್ಲಿ ತುಯುವ ಗೋಳಿನಲ್ಲಿ ಸುಯುವ ಹಗಲು ಇರುಳು ದುಡಿಯುವ ಹಳ್ಳಿ ಜನರ ಶಾಂತಿಗೆ ಹಳ್ಳಿ ಜನರ ಶಾಂತಿಗೆ ತಾಯಿ ಭೂಮಿ ತಾಯಿ ಸದಯಿ ಅಭಯದಾಯಿ ಮತ್ತೆ ನಿನ್ನ ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ ತಾಯಿ ಭೂಮಿ ತಾಯಿ ಸದಯಿ ಅಭಯದಾಯಿ ತಾಯಿ ಭೂಮಿ ತಾಯಿ ಪ್ರಗತಿ ಗೀತಾ ಗಾಯಕಿ ಚಿರಾನಂದದಾಯಕಿ ಪ್ರಗತಿ ಗೀತಾ ಗಾಯಕಿ ಚಿರಾನಂದದಾಯಕಿ ಭಾಗ್ಯ ಮಾರ್ಗದಲ್ಲಿ ನಡೆವ ಭಾರತಕ್ಕೆ ನಾಯಕಿ ಭಾರತಕ್ಕೆ ನಾಯಕಿ ತಾಯಿ ಭೂಮಿ ತಾಯಿ ಸದಯಿ ಅಭಯದಾಯಿ ಮತ್ತೆ ನಿನ್ನ ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ ತಾಯಿ ಭೂಮಿ ತಾಯಿ ಸದಯಿ ಅಭಯದಾಯಿ ತಾಯಿ ಭೂಮಿ ತಾಯಿ. ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಭಾರತ ಬಹಳಷ್ಟು ಮುಂದುವರೆದ ದೇಶವಾಗಿದೆ. ಈಗಂತೂ
ನಮ್ಮ ದೇಶ ವಿಶ್ವದಲ್ಲೇ 5ನೇ ಸ್ಥಾನದಲ್ಲಿದೆ. ಕೃಷಿ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ತಂತ್ರಜ್ಞಾನ, ವಿಜ್ಞಾನ, ಕೈಗಾರೀಕರಣ ಇವುಗಳಲ್ಲಿ ನಮ್ಮ ದೇಶವು ಬಹಳ ಯಶಸ್ಸು ಕಂಡಿದೆ. ಅದರಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಅಪಾರ. ಶಿಕ್ಷಣ ಕ್ಷೇತ್ರದಲ್ಲಿ, ಕ್ರೀಡೆಯಲ್ಲಿ ಸಹ ಮಹಿಳೆಯರ ಕೊಡುಗೆ ಅಪಾರವಾಗಿದೆ. ಕ್ರೀಡೆಯಲ್ಲಿ ಪಿಟಿ ಉಷಾ ಮತ್ತು ಪಿವಿ ಸಿಂಧು ಅವರು, ದೇಶದ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಶ್ರೀಮತಿ ಸುಧಾಮೂರ್ತಿಯವರು, ಪರಿಸರ ರಕ್ಷಿಸುವಲ್ಲಿ ಸಾಲುಮರದ ತಿಮ್ಮಕ್ಕ, ವಿಜ್ಞಾನ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದ ಚಂದ್ರಯಾನದಲ್ಲಿ ಅನೇಕ ಸ್ತ್ರೀ ವಿಜ್ಞಾನಿಗಳ ಪಾತ್ರ ಪ್ರಮುಖವಾಗಿದೆ ಅಂತ ಹೇಳಲು ಬಹಳ ಅಭಿಮಾನ ಅನಿಸುತ್ತದೆ. ಇಂದಿನ ಹಣಕಾಸಿನ ಮಂತ್ರಿ ಆದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಇವರು ನಮ್ಮ ದೇಶದ ಹೆಮ್ಮೆಯ ಸಾಧಕಿ ಸ್ತ್ರೀಯರಾಗಿದ್ದಾರೆ. ಕವಿ ಚೌಡಪ್ಪ ರೆಡ್ಡಿಯವರು ಅವರ ಕವನದಲ್ಲಿ ನಮ್ಮ ದೇಶವನ್ನು ಎಷ್ಟು ಬಗೆಯಲ್ಲಿ ವರ್ಣಿಸಿದ್ದಾರೆ, ಅವರದೇ ಕವನವನ್ನು ಈಗ ಕೇಳೋಣ. ಧರ್ಮಭೂಮಿ ಭಾರತ. ಧರ್ಮಭೂಮಿ ಭಾರತ ಸಾರುತಿ ಹೋದು ಜನಹಿತ ವಿಶ್ವ ಶಾಂತಿಗಾಗಿ ದುಡಿವ ಸಕಲರಿಂಗೆ ಸ್ವಾಗತ ಧರ್ಮಭೂಮಿ ಭಾರತ ಸಾರುತಿ ಹೋದು ಜನಹಿತ ವಿಶ್ವ ಶಾಂತಿಗಾಗಿ ದುಡಿವ ಸಕಲರಿಂಗೆ ಸ್ವಾಗತ ಧರ್ಮಭೂಮಿ ಭಾರತ. ತ್ಯಾಗ ನೀತಿ ನ್ಯಾಯ ಶಾಂತಿ ಪ್ರಾಣ ಪುಣ್ಯ ಭಾರತ ತ್ಯಾಗ ನೀತಿ ನ್ಯಾಯ ಶಾಂತಿ ಪ್ರಾಣ ಪುಣ್ಯ ಭಾರತ ಯೋಗ ಬಿಂದು ಜ್ಞಾನ ಸಿಂಧು ಯೋಗ ಬಿಂದು ಜ್ಞಾನ ಸಿಂಧು ಜಂಬು ದೀಪ ಭಾರತ ಧರ್ಮಭೂಮಿ ಭಾರತ ಸಾರುತಿ ಹೋದು ಜನಹಿತ ವಿಶ್ವ ಶಾಂತಿಗಾಗಿ ದುಡಿವ ಸಕಲರಿಂಗೆ ಸ್ವಾಗತ ಧರ್ಮಭೂಮಿ ಭಾರತ. ಧೈರ್ಯ ಶೌರ್ಯ ಸಾಹಸದ ವೀರಭೂಮಿ ಭಾರತ ಧೈರ್ಯ ಶೌರ್ಯ ಸಾಹಸದ ವೀರಭೂಮಿ ಭಾರತ ಸರ್ವಧರ್ಮ ಸಮನ್ವಯದ ಸರ್ವಧರ್ಮ ಸಮನ್ವಯದ ಭಾಗ್ಯಭೂಮಿ ಭಾರತ ಸಾರುತಿ ಹುದು ಜನಹಿತ ವಿಶ್ವ ಶಾಂತಿಗಾಗಿ ದುಡಿವ ಸಕಲರಿಂಗೆ ಸ್ವಾಗತ ಧರ್ಮಭೂಮಿ ಭಾರತ. ಯೋಧ ಭೂಮಿ ಯೋಗ ಭೂಮಿ ಆರ್ಯವ ಭೂಮಿ ಭಾ
ದೇಶ ಹಸಿರಿನಿಂದ ತುಂಬಿದ ನಾಡಾಗಿದೆ. ಈ ಸುಂದರವಾದ ನಾಡನ್ನು ಮತ್ತು ಅದರ ಪರಿಸರವನ್ನು ರಕ್ಷಿಸುವ ಆದ್ಯ ಕರ್ತವ್ಯ ನಮ್ಮದಾಗಿದೆ. ನಾವು ರಕ್ಷಿಸುವುದಲ್ಲದೆ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವವರೆಲ್ಲರಿಗೂ ಪರಿಸರ ರಕ್ಷಣೆಯ ಮಾಹಿತಿಯನ್ನು ನೀಡೋಣ, ವನ್ಯಜೀವಿಗಳನ್ನು ಸಂರಕ್ಷಿಸೋಣ. ಇದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಇನ್ನು ನಮ್ಮ ಭರತ ಭೂಮಿಯ ಸೌಂದರ್ಯವನ್ನು ವರ್ಣಿಸಲು ಅಸಾಧ್ಯ. ರಾಷ್ಟ್ರಕವಿ ಕುವೆಂಪು ಅವರು ವರ್ಣಿಸುತ್ತಾರೆ: ತುಹಿನ ಗಿರಿಯ ಸಿರಿಯ ಮುಡಿಯ ಹಿರಿಯ ಕಡಲು ತೊಳೆಯುವಡಿಯ ಪೈರು ಪಚ್ಚೆ ಪಸರಿನೊಡೆಯ ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು. ತುಹಿನ ಗಿರಿಯ ಸಿರಿಯ ಮುಡಿಯ ಹಿರಿಯ ಕಡಲು ತೊಳೆಯುವಡಿಯ ಪೈರು ಪಚ್ಚೆ ಪಸರಿನೊಡೆಯ ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ನನ್ನ ಪೊರೆವ ತೊಟ್ಟಿಲು. ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು, ಜೀವನವನೆ ದೇವಿ ಗೆರೆವೆ ಬಿಡುತ್ತೆ ಗುಡಿಯ ಕಟ್ಟಲು. ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು, ಜೀವನವನೆ ದೇವಿ ಗೆರೆವೆ ಬಿಡುತ್ತೆ ಗುಡಿಯ ಕಟ್ಟಲು. ಭರತ ಭೂಮಿ ನನ್ನ ತಾಯಿ, ತುಹಿನ ಗಿರಿಯ ಸಿರಿಯ ಮುಡಿಯ ಹಿರಿಯ ಕಡಲು ತೊಳೆಯುವಡಿಯ, ತುಹಿನ ಗಿರಿಯ ಸಿರಿಯ ಮುಡಿಯ ಹಿರಿಯ ಕಡಲು ತೊಳೆಯುವಡಿಯ, ಪೈರು ಪಚ್ಚೆ ಪಸುರಿನೊಡೆಯ ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು, ಜೀವನವನೆ ದೇವಿ ಗೆರೆವೆ ಬಿಡುತ್ತೆ ಗುಡಿಯ ಕಟ್ಟಲು. ಭರತ ಭೂಮಿ ನನ್ನ ತಾಯಿ, ಸಿಂಧು ಯಮುನೆ ದೇವ ಗಂಗೆ ತಪತಿ ಕೃಷ್ಣ ಭದ್ರೆ ತುಂಗೆ, ಸಿಂಧು ಯಮುನೆ ದೇವ ಗಂಗೆ ತಪತಿ ಕೃಷ್ಣ ಭದ್ರೆ ತುಂಗೆ, ಸಲಿಲ ತೀರ್ಥ ಪುಣ್ಯರಂಗೆ ಸಲಿಲ ತೀರ್ಥ ಪುಣ್ಯರಂಗೆ. ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು, ಜೀವನವನೆ ದೇವಿ ಗೆರೆವೆ ಬಿಡುತ್ತೆ ಗುಡಿಯ ಕಟ್ಟಲು. ಭರತ ಭೂಮಿ ನನ್ನ ತಾಯಿ, ಮತದ ಬಿರುಕುಗಳನ್ನು ತೊರೆವೆ ನುಡಿಗಳೊಡಕುಗಳನ್ನು ಮರೆವೆ, ಮತದ ಬಿರುಕುಗಳನ್ನು ತೊರೆವೆ ನುಡಿಗಳೊಡಕುಗಳನ್ನು ಮರೆವೆ, ತೊತ್ತ ತೊಡಕುಗಳನ್ನು ಬಿಡಿವೆ ತೊತ್ತ ತೊಡಕುಗಳನ್ನು ಬಿರಿವೆ. ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು, ಜೀವನವನೆ ದೇವಿ ಗೆರೆವೆ ಬಿಡುತ್ತೆ ಗುಡಿಯ ಕಟ್ಟಲು. ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು, ಜೀವನವನೆ ದೇವಿ ಗೆರೆವೆ ಬಿಡುತ್ತೆ ಗುಡಿಯ ಕಟ್ಟಲು. ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು.
ಮಹಿಳೆಯರ ವಿಶೇಷ ಸಾಧನೆಯನ್ನು ಕೇಳಿದಾಗ ಮತ್ತು ನಮ್ಮ ದೇಶದ ವೀರವನಿತೆಯರ ಬಗ್ಗೆ ಆಲಿಸಿದಾಗ ನಾವೆಲ್ಲರೂ ಈ ಎಲ್ಲ ಮಹಿಳೆಯರನ್ನು ಆದರ್ಶಪ್ರಾಯವಾಗಿಟ್ಟುಕೊಂಡು ಇವರ ದಾರಿಯಲ್ಲಿಯೇ ನಡೆಯೋಣ ಎಂಬ ಅನಿಸಿಕೆ ಮೂಡುತ್ತದೆ ಅಲ್ಲವೇ? ಇವರ ಸಾಧನೆಯೇ ನಮಗೆ ಅತ್ಯಂತ ಸ್ಫೂರ್ತಿದಾಯಕವಾದದ್ದು. ತೊಟ್ಟಿಲು ತೂಗುವ ಕೈ ದೇಶವನ್ನೇ ಆಳುತ್ತದೆ ಎಂದರೆ ತಪ್ಪಾಗುವುದಿಲ್ಲ. ಇಷ್ಟು ಹೊತ್ತು ನಮಗೆಲ್ಲ ದೇಶಭಕ್ತಿ ಗೀತೆಗಳನ್ನು ಹಾಡಿ ದೇಶದ ಬಗ್ಗೆ ತಿಳಿಸಿಕೊಟ್ಟವರು ಬೆಂಗಳೂರಿನ ಶಾರದಾ ಗಾನಾಮೃತ ತಂಡದ ಮಹಿಳೆಯರು. ಇದರಲ್ಲಿ ಭಾಗವಹಿಸಿದವರು ಶ್ರೀಮತಿಯರಾದ ಅಂಜನಾ ಶ್ರೀನಿವಾಸ್, ಗೀತಾ ಅನಂತ್, ಕಲ್ಪನಾ ಸುರೇಶ್ ಜೈನ್, ವಾಣಿ ರಮೇಶ್, ರೋಹಿಣಿ ಮೂರ್ತಿ, ಸ್ವರ್ಣ ಕೊಕ್ಕೋಡ, ಚಂದನಾ ಕಾಥವಟೆ, ರೂಪಾ ಸಂತೋಷ್ ಮತ್ತು ನಿರೂಪಣೆಯನ್ನು ನಡೆಸಿಕೊಟ್ಟ ನಾನು ಶ್ರೀಮತಿ ಪೂರ್ಣಿಮಾ ಕುಲಕರ್ಣಿ. ಮತದ ಬಿರುಕುಗಳನ್ನು ತೊರೆದು ನುಡಿಗಳ ಒಡಕುಗಳನ್ನು ಮರೆತು ಎಲ್ಲರೂ ಕೂಡಿ ಬಾಳೋಣ. ಜೈ ಹಿಂದ್, ಜೈ ಭಾರತ್ ಮಾತಾ. ಮುಂದೆ ಬರುವ 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮಗೆಲ್ಲ ಮುಂಚಿತವಾಗಿಯೇ. ನಮಸ್ಕಾರ.